ಕೃಷ್ಣ ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಎಸ್ ಕೃಷ್ಣ, ಮೊನ್ನೆ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ರಿ, ಸೊ ಆಟ ಆಡಿದ್ರಿ. ಸ್ಪೆಷಲಿ ನಾಳಿನ ಪಂದ್ಯಕ್ಕೆ ಸಿ ಸಿ ಎಲ್ಗೆ ಹೇಗೆ ತಯಾರಾಗಿದೆ ತಂಡ ಅಂತ? ತುಂಬ ಚೆನ್ನಾಗಿದೆ ತಂಡ. ಆ್ಯಕ್ಚುಲಿ ಅಂದರೆ ಯಾರು ಒಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ, ಅಂದರೆ ಅದು ಏನೋ ಒಂದಿಬ್ಬರು ಬ್ಯಾಟ್ಸ್ಮನ್ ಇದ್ದಾರೆ ಆ ಥರ ಇಲ್ಲ. ಸೊ ಒಂದು 7-8 ಜನ ತುಂಬ ಸಾಲಿಡ್ ಬ್ಯಾಟ್ಸ್ಮನ್ಗಳಿದ್ದಾರೆ. ಐ ಥಿಂಕ್ ಈ ಕಪ್ಪು ಡೆಫಿನೆಟ್ಲಿ ತರ ಅಂತ ಅದು ಚಾನ್ಸಸ್ಸೇ ಜಾಸ್ತಿ ಇದೆ. ಎಸ್, ಸ್ಪೆಷಲಿ ಮೊನ್ನೆ ಎಲ್ಲ ಆಟ ಆಡಿದಾಗ ಅಲ್ಲಿ ಹೇಗಿತ್ತು ಎಕ್ಸ್ಪೀರಿಯೆನ್ಸು? ಸ್ಪೆಷಲಿ ಬೆಂಗಳೂರಲ್ಲಿ ನಾಳೆ ಇರುವಂಥದ್ದು, ಇದು ತುಂಬ ಒಂದು ಸ್ಪೆಷಲ್. ಯಾಕಂದರೆ ನಮಗೆ ಇಲ್ಲೇ ಇರುವಂಥದ್ದು, ಇಲ್ಲಿನ ಅಭಿಮಾನಿಗಳಿರ್ತಾರೆ, ನಿಮ್ಮ ಅಭಿಮಾನಿಗಳಿರ್ತಾರೆ, ಸೊ ಅದು ಹೇಗೆ ಚಾಲೆಂಜ್ ಇದೆ ಅಂತ? ಯಾವುದೇ ಸ್ಟೇಡಿಯಮಲ್ಲಿ ಆಡಿದ್ರು ಐ ಥಿಂಕ್ ಚಿನ್ನಸ್ವಾಮಿಲಿ ಆಡೋದು ಒಂದು ತುಂಬ ಮಜಾ ಇರುತ್ತೆ. ಇಲ್ಲಿ ಒಂದು ಸ್ವಲ್ಪ ಜನ ನಿಮಗೆ ಸ್ವಲ್ಪ ಒಂದು 100 ಜನ ಕೂಗಿದ್ರು ಹಿಂಗೆ ಸೌಂಡ್ ಕೇಳುತ್ತೆ. ಇನ್ನು ನೀವು 20,000-30,000 ಜನ ಬಂದು ಕೂಗಿದ್ರೆ ಡೆಫಿನೆಟ್ಲಿ ಒಂದು ಡಿಫ್ರೆಂಟ್ ಅನುಭವ ನಮಗಂತೂ ಒಂದು ಪ್ಯಾಕ್ಡ್ ಸ್ಟೇಡಿಯಮಲ್ಲಿ. ಬಟ್ ನಮಗೇನು ಅಡ್ವಾಂಟೇಜ್ ಅಂದರೆ ಆಲ್ರೆಡಿ ಕೆ ಸಿ ಸಿಲಿ ನಾವು ಒಂದು 3-4 ಮ್ಯಾಚಲ್ಲಿ ಅದೇ ಪಿಚಲ್ಲಿ ಆಡಿದ್ದೀವಿ. ಸೊ ಅದೊಂದು ಎಕ್ಸ್ಪೀರಿಯೆನ್ಸ್ ಇದೆ, ಪ್ಲಸ್ ಕ್ರೌಡ್ ಜೊತೆ ಆಡೋದೊಂದು ಆಲ್ರೆಡಿ ನಮಗೊಂಚು ಸ್ವಲ್ಪ ಅಭ್ಯಾಸ ಆಗಿರೋದ್ರಿಂದ ಇನ್ನೂ ಮಜಾ ಇರುತ್ತೆ ಈ ಮ್ಯಾಚು. ಅದೊಂದು ಪಿಚ್ಚಲ್ಲಿ ಆಡಿದ್ದೀವಿ, ಸೊ ಆ ಪಿಚ್ಚಲ್ಲಿ ಆಡಿರೋದು ಪ್ಲಸ್ ಕ್ರೌಡು, ಸೊ ಹೊಸದೇನಿಲ್ಲ ನಮಗೆ. ಸ್ಪೆಷಲಿ ಮೊನ್ನೆ ಕೆ ಸಿ ಸಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಂದರೆ ಒಂದು ಸಿನಿಮಾ ಶೂಟಿಂಗಲ್ಲಿ ನೋಡಿರೋಂಥದ್ದು, ಜನ ಅಭಿಮಾನಿಗಳು ನಿಮ್ಮನ್ನ ಆ ಥರ ನೋಡಿರ್ತಕ್ಕಂಥದ್ದು, ಇಲ್ಲಿ ತುಂಬ ಅದನ್ನು ಎಂಜಾಯ್ ಮಾಡಿದರು. ಸ್ಪೆಷಲಿ ನಿಮ್ಮ ಆಟದ ಬಗ್ಗೆ ಪಾಸಿಟಿವ್ ವೈಬ್ಸ್ ಇತ್ತು, ಸೊ ಅದ್ರ ಬಗ್ಗೆ ಅಂದರೆ ಒಂದು ಬ್ಯೂಟಿಫುಲ್ ಅನುಭವ ನಿಮಗೆ. ನಾನು ಓಪನಿಂಗು ಸುರೇಶ್ ರೈನಾ ಅವ್ರ ಜೊತೆ ಹೋದ್ವಿ. ಸುಮ್ಮನೆ ಈಗ ಒಂದು 8 ವರ್ಷದಿಂದ ರೈನಾ ಜೊತೆ ನಾನು ಓಪನಿಂಗ್ ಹೋಗ್ತೀವಿ, ನಾವು ಏನೋ ಕಾಮಿಡಿ ಮಾಡ್ತಿದ್ದೀವಿ ಅಂತ ಅನಿಸ್ತಾ ಇರುತ್ತೆ. ಬಟ್ ಅದು ರಿಯಾಲಿಟಿ ಆದಾಗ ಐ ಥಿಂಕ್ ಈಗ ಕ್ರಿಸ್ ಗೇಲ್ಗೆ ಬೌಲಿಂಗ್ ಮಾಡೋದಾಗ್ಬೋದು, ಬ್ರೈನ್ ಲಾರಾಗಿ ಬೌಲಿಂಗ್ ಮಾಡೋದಾಗ್ಬೋದು. ಇದು ಐ ಥಿಂಕ್ ಥ್ಯಾಂಕ್ಸ್ ಸುದೀಪ್ ಸರ್ಗೆ ಹೇಳಬೇಕು, ಅವರು ಮಾಡಿಕೊಟ್ಟಂಥ ಒಂದು ಅವಕಾಶ ಇದು. ಅಷ್ಟೊಂದು ಶ್ರಮ ಹಾಕಿ ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡಿ ಎಲ್ಲರನ್ನೂ ಕರೆಸಿ ಕೂಡಿಟ್ಟು ಅಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಒಂದು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಆಡಿದ ಫೀಲ್ ಇತ್ತು ನಮಗೆ. ತುಂಬ ಒಂದು ದೊಡ್ಡ ಅನುಭವ ಅದು. ಸ್ಪೆಷಲಿ ಅಂದರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಜೊತೆಗೆ ಆಡಿರೋಂಥದ್ದು ಒಂದು ಕಡೆ, ಆದರೆ ಈಗ ನಾಳಿನ ಸಿ ಸಿ ಎಲ್, ಸೊ ನಿಮಗೆ ಆ್ಯಸ್ ಯೂಶ್ವಲ್ ಓಪ್ನರ್ ಬ್ಯಾಟ್ಸ್ಮನ್ ಆಗಿರ್ತೀರಿ, ಸೊ ಇನ್ನು ಇವತ್ತೆಲ್ಲ ಏನು ಸಜೆಸ್ಟ್ ಮಾಡಿದ್ರಿ? ಇಡೀ ತಂಡ ಮಾತನಾಡ್ತಾ ಇತ್ತು ಇಷ್ಟೋ ತನಕ ನೋಡ್ತಾ ಇದ್ವಿ. ಹಾಗೆ ಅಲ್ಲ, ಈಗ ನನ್ನ ರೋಲು ತುಂಬ ಅಗ್ರೆಸಿವ್ ಆಗಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅಂದರೆ ನಿಮಗೆ ಬಾಲ್ 1-ಇಂದನೇ ಒಂದು ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮೈಂಡ್ ಸೆಟಲ್ ಹೋಗಬೇಕು ಅನ್ನೋದು. ಸೊ ನೋಡೋಣ ಅದು ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ. ಆ ಮೂಡಲ್ಲಿ ಅದೇ ಒಂದು 7-8 ಓವರ್ ನಾವು ನಿಂತಂತೂ ಡೆಫಿನೆಟ್ಲಿ ತುಂಬ ದೊಡ್ಡ ಸ್ಕೋರ್ ಬರೋ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು ಕೃಷ್ಣ, ಆಲ್ ದ ಬೆಸ್ಟ್, ಒಳ್ಳೆಯದಾಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದಿಷ್ಟು ಏನಂತಂದರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಹಾಗೆ ಡಾರ್ಲಿಂಗ್ ಕೃಷ್ಣ ಅವರ ಮಾತಾಗಿರ್ತಕ್ಕಂಥ, ಅಂದರೆ ಸಹಜವಾಗಿ ಸಿನಿಮಾ ಬಿಟ್ಟು ಒಂದು ಸಿನಿಮಾದ ನಂತರ ಅಂದರೆ ಕ್ರಿಕೆಟ್ ಬಗ್ಗೆ ಆಗಿರ್ಬೋದು, ಅವರ ಆಸಕ್ತಿ ಬಗ್ಗೆ ಆಗಿರ್ಬೋದು, ನಾಳಿನ ಸಿ ಸಿ ಎಲ್ಗೆ ಹೇಗೆ ತಯಾರಿ ಮಾಡಿದ್ದಾರೆ ಅನ್ನೋಂಥ ಬಗ್ಗೆ ಟಿ ವಿ ನೈನ್ ಜೊತೆ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಮಾಲ್ತಾಶ್ ಜಗ್ಗೇನ್, ಟಿ ವಿ 9, ಬೆಂಗಳೂರು.